ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವತ್ತು ಬರುತ್ತೆ, ಇದ್ರ ಬಗ್ಗೆ ಸಚಿವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಈಗ ಆಲ್ರೆಡಿ ನಡೀತಿದೆ. ಮಾರ್ಚ್ 9 29 ಇರುತ್ತೆ ಮಾರ್ಚ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗಳು. ಸದ್ಯ ಫಸ್ಟ್ ಎಕ್ಸಾಮ್ ಏನಿತ್ತು ಆ ಒಂದು ಎಕ್ಸಾಮ್ಗೆ ಹತ್ತತ್ರ ಒಂದು 23,000 ಹೆಚ್ಚು ಜನ ಆಬ್ಸೆಂಟ್ ಆಗಿದ್ರಂತೆ. ಈ ಸರಿ ಪರೀಕ್ಷೆ ಬರೆದಿರೋರು ಸಂಖ್ಯೆ ನೋಡಿದ್ರೆ 533,797 ವಿದ್ಯಾರ್ಥಿಗಳು ಬರೆದಿದ್ದಾರೆ. ಇವರಲ್ಲಿ ಹತ್ತತ್ರ 23,000 ಜನ ಆಬ್ಸೆಂಟ್ ಆಗಿದ್ದಾರೆ. ಇವರು ಡೆಫಿನೆಟ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ಅಥವಾ ಬಿಟ್ಟು ಹೋಗಿರ್ಬೋದು. ಬಟ್ ರಿಸಲ್ಟ್ ವಿಷಯಕ್ಕೆ ಬಂದಾಗ ಯಾವಾಗ ರಿಸಲ್ಟ್ ಬರುತ್ತೆ ಅಂತ, ಕರೆಕ್ಷನ್ ಆಗಿ ಹಿಂದೇನೆ ಬರುತ್ತೆ, ಬಟ್ ಯಾವಾಗ ಕರೆಕ್ಷನ್ ಮುಗಿಯುತ್ತೆ, ಕರೆಕ್ಷನ್ ಮುಗಿದು ಒಂದು ವಾರ ರಿಸಲ್ಟ್ ಅಪ್ಲೋಡ್ ಮಾಡೋಕ್ಕೆ ಬೇಕಾಗಿರೋದ್ರಿಂದ ಸಚಿವರೇನು ಹೇಳ್ತಾರೆ, ಮೇ ತಿಂಗಳ ಮೊದಲ ವಾರದಲ್ಲಿ ಪರೀಕ್ಷೆ ಫಲಿತಾಂಶಗಳು ಬರಬಹುದು ಅಂತ ಹೇಳ್ತಾರೆ. ಸೊ ಮೊದಲ ವಾರದಲ್ಲೇ ಬರುವಂಥ ಲಕ್ಷಣಗಳು ಕಾಣಿಸ್ತಿದೆ. ಇಲಾಖೆ ವೆಬ್ಸೈಟ್ನಲ್ಲಿ ನಿಮಗೆ ರಿಸಲ್ಟ್ ನೋಡ್ಬೋದು ಅಥವಾ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ. ಈ ಸಾರಿ ಸ್ವಲ್ಪ ಬೇಗ ಕರೆಕ್ಷನ್ಗಳು ನಡೀಬೋದು, ಯಾಕೆಂದರೆ 20 ಮಾರ್ಕ್ಸ್ಗೆ ಒಂದು ಬಹು ಆಯ್ಕೆ ಪ್ರಶ್ನೆಗಳಿದ್ದರಿಂದ ಅದನ್ನು ಕರೆಕ್ಷನ್ ಮಾಡೋಕ್ಕೆ ತುಂಬ ಕಮ್ಮಿ ಸಮಯ ಇಡುತ್ತೆ, ಯಾಕಂದರೆ ಒಂದೇ ಆನ್ಸರ್ ರೈಟ್ ಇರೋವಂಥದ್ದು, ಇಲ್ಲ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಅಕಸ್ಮಾತ್ ಒಂದಕ್ಕಿಂತ ಹೆಚ್ಚು ಆನ್ಸರ್ ಇದ್ರೆ. ಸೊ ಡೆಫಿನೆಟ್ಲಿ ಬೇಗ ಆಗುತ್ತೆ, 20 ಮಾರ್ಕ್ಸ್ ಉಳಿಯುತ್ತೆ ಒಂದೊಂದು ಪೇಪರಲ್ಲಿ ಅಂದಾಗ ಬೇಗ ಬೇಗ ಕರೆಕ್ಷನ್ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಸೊ ಇವರು ಕೊಟ್ಟಿರುವಂಥ ವಾರದಲ್ಲೇ ರಿಸಲ್ಟ್ ಬರುವಂಥ ಲಕ್ಷಣಗಳು ಕಾಣಿಸ್ತಿದೆ. ಸೊ ಮೇ ಮೊದಲ ವಾರದಲ್ಲಿ ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಕೆಂಡ್ ಪಿ ಯು ಸಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಎಜು ಸೆಂಟರ್ ಕರ್ನಾಟಕ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.